Good morning to everyone. Welcome to Sai Jenny. So today's topic is strength of materials. So strength of materials alle first naavu ivattina topic tagonta irodu center of gravity and moment of inertia. So CG and MI short form alli karedenandre CG matte MI anta karidivi. So center of gravity, before going everyone will see the figures, but before going to figures, what is meant by CG? Center of gravity andre enu annadana sort of brief aagi nododadre one axis anta consider madidadre for example like this irutte, x axis y axis type irutte idu. So yavade ondu point lying on the lying at the middle idaga adu ondu reference anta tagontive, either it may be x axis or y axis. So idakke naavu enanta karidivi andre CG anta karidivi, center of gravity anta karidivi, CG short form alli. Okay, center of gravity andre ondu plane alli ondu point lying at the middle idaga adu ondu either x axis ge reference irutte, innondu point y axis ge reference irutte. So adakke naavu enanta tagontive andre center of gravity anta tagontive. So let me discuss some formulas. Formulas of exam point of view very important. ಏನಕ್ಕೆ ಅಂದ್ರೆ ನಿಮಗೆ ಇಲ್ಲಿ ಸಿಜಿ ಫಾರ್ಮೆಟ್ ಮಾಡಕ್ ಕೊಡ್ತಾರೆ ನಿಮಗೆ, ಅಂದ್ರೆ ನಿಮಗೆ ಸಿಇಟಿ ಪರ್ಪೋಸ್ ಯಾವುದೇ ತರಹದಂತ ನ್ಯೂಮರಿಕಲ್ಸ್ ಇಲ್ಲ. ಜಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಐಡೆಂಟಿಫೈ ದ ಫಿಗರ್ ಅಂತ ಕೊಡ್ಬೋದು ಅಥವಾ ಫಾರ್ಮುಲೇಸ್ ಕೊಡ್ಬೋದು. ಸೊ ಇದ್ರಲ್ಲೇ ಫೈವ್ ಟೈಪ್ಸ್ ಬರುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಸಿಜಿ ನಾನು ಡಿಸ್ಕಸ್ ಮಾಡ್ತಿರೋದು, ನಾಟ್ ಅ ಮೂಮೆಂಟ್ ಆಫ್ ಇನರ್ಷಿಯಾ. ಐ ಆಮ್ ಡಿಸ್ಕಸಿಂಗ್ ಅವರ್ ಓನ್ಲಿ ಸಿಜಿ, ಸೆಂಟರ್ ಆಫ್ ಗ್ರಾವಿಟಿಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅದರಲ್ಲೇ ಫೈವ್ ಟೈಪ್ಸ್ ಇದೆ, ಸ್ಕ್ವೇರ್ ಇದೆ, ರೆಕ್ಟಾಂಗಲ್ ಇದೆ, ಟ್ರಯಾಂಗಲ್ ಇದೆ, ಟ್ರಾಪೆಜಿಯಂ ಇದೆ, ಸೆಮಿ ಸರ್ಕಲ್ ಅಂತ ಇದೆ. ಸೊ ಫಸ್ಟ್ ಥಿಂಗ್ ಸ್ಕ್ವೇರ್, ಒಂದು ಸ್ಕ್ವೇರ್ ನ ನೋಡೋದಾದ್ರೆ ನೀವು ಎ ಬಿ ಸಿ ಡಿ ಅಂತ ಹೇಳಿ ನೇಮ್ ಮಾಡಿದೀವಿ, ಒಂದು ಸ್ಕ್ವೇರ್ ಇದೆ. ಸೊ ಈ ಸ್ಕ್ವೇರಿನ ಮಧ್ಯೆ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಇಂಟರ್ಮೀಡಿಯೇಟ್ ಮಾಡಿದೀವಿ, ಕಟ್ ಸೆಕ್ಷನ್ ಮಾಡಿದೀವಿ, ಹೀಗೆ ಆಫ್ ಕಟ್ ಮಾಡಿದೀವಿ, ಹೀಗೆ ಆಫ್ ಕಟ್ ಮಾಡಿದೀವಿ. ಸೊ ಇಲ್ಲೇನಂದ್ರೆ ಹೆಚ್ ಬೈ ಟು ಮತ್ತೆ ಬಿ ಬೈ ಟು ಅಂತ ಇದೆ. ಬಿ ಬೈ ಟು ಅಂದ್ರೆ ಬ್ರೆಡ್, ಹೆಚ್ ಅಂದ್ರೆ ಹೈಟ್, ಇದ್ರದ್ದು ಸಿಜಿ ಸಿಜಿ ಡಿ ಇವತ್ತೆ ಸಿಗೆ ಎಷ್ಟಿರುತ್ತಪ್ಪ ವೈ ಆಕ್ಸಿಸ್ ಅಂತ ನೋಡೋದಾದ್ರೆ ಹೈಟ್ ಹೆಚ್ ಬೈ ಟು ಅಂತ ಆಗುತ್ತೆ. ಸೊ ಎ ಮತ್ತೆ ಬಿಗೆ ಅಥವಾ ಎ ಮತ್ತೆ ಡಿಗೆ ನೋಡೋದಾದ್ರೆ ಸಾರಿ ಎ ಬಿ ತಗೊಳೋದಾದ್ರೆ ಬಿ ಬೈ ಟು ಅಂತ ಇದೆ, ಅಂದ್ರೆ ಬ್ರೆಡ್ ಬೈ ಟು. ನೀವು ಫಾರ್ಮುಲಾಸ್ ಅನ್ನ ಇದನ್ನ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಿದು. ಸೊ ಇದೇನ್ ಇರುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಫಾರ್ ಸ್ಕ್ವೇರ್ ವಾಟ್ ಇಸ್ ದ ಸಿಜಿ ಫ್ರಮ್ ಡಿ ಟು ಎ, ಫ್ರಮ್ ಫ್ರಮ್ ಡಿ ಟು ಸಿ ಅಂದ್ರೆ ಹೆಚ್ ಬೈ ಟು ಆಗುತ್ತೆ, ಫ್ರಮ್ ಎ ಟು ಬಿ ಆಯ್ತಂದ್ರೆ ಬಿ ಬೈ ಟು ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಇಸ್ ರೆಕ್ಟಾಂಗಲ್, ಸೇಮ್ ಸ್ಕ್ವೇರ್ ರೆಕ್ಟಾಂಗಲ್ ಸೇಮ್ ಇರುತ್ತೆ, ಬಟ್ ಓನ್ಲಿ ಡಿಫ್ರೆನ್ಸ್ ಇಸ್ ಇದೇನಾಗುತ್ತೆ ಅಂದ್ರೆ ಡಿ ಬೈ ಟು ಆಗುತ್ತೆ, ಇದು ಬಿ ಬೈ ಟು ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ರಯಾಂಗಲ್. ಟ್ರಯಾಂಗಲ್ ಅಲ್ಲಿ ನೋಡಿ ಎ ಬಿ ಮತ್ತೆ ಸಿ ಅಂತ ಮೂರು ಪಾಯಿಂಟ್ಸ್ ಇದೆ. ಟ್ರಯಾಂಗಲ್ ಅಲ್ಲಿ ಮೂರು ಪಾಯಿಂಟ್ಸ್ ತಗೊಂಡು ಸೆಂಟರ್ ಪಾಯಿಂಟ್ ಅನ್ನ ಸಿ ಜಿ ಅಂತ ಕನ್ಸಿಡರ್ ಮಾಡ್ತೇವೆ, ಸೆಂಟರ್ ಆಫ್ ಗ್ರಾವಿಟಿ ಅಂತ ತಗೊಂಡಿದೆ. ಇಲ್ಲಿಂದ ಇಲ್ಲಿಗೆ ಅಂದ್ರೆ ಬೇಸ್, ಬೇಸಿಗೆ ಒಂದು ಡಿಸ್ಟೆನ್ಸ್ ಇದೆ, ಅಪೆಕ್ಸ್ ತುದಿಗೆ ಅಪೆಕ್ಸ್ ಅಂತ ಕರೀತೇವೆ, ಅಪೆಕ್ಸ್ ಗೆ ಒಂದು ಡಿಸ್ಟೆನ್ಸ್ ಇದೆ. ಸೊ ಬೇಸಿನ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂತಂದ್ರೆ ಹೆಚ್ ಬೈ ತ್ರೀ ಅಂತ ಕರಿತೇವೆ. ಬೇಸಿನ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಟ್ರಯಾಂಗಲ್ ಇನ ಬೇಸಿನ ಡಿಸ್ಟೆನ್ಸ್ ಹೆಚ್ ಬೈ ತ್ರೀ ಇದೆ, ಅದೇ ಟ್ರಯಾಂಗಲ್ ಗೆ ಬೇಸ್ ಅಪೆಕ್ಸ್ ಗೆ ಆಯ್ತಂದ್ರೆ ಟೂ ಹೆಚ್ ಬೈ ತ್ರೀ ಅಂತ ತಗೊಂತೀವಿ. ಟೋಟಲ್ ಡಿಸ್ಟೆನ್ಸ್ ಹೈಟ್ ಇರುತ್ತೆ, ಅದರಲ್ಲಿ ಸೆಂಟರ್ ಪಾಯಿಂಟ್ ಇಂದ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿದಾದ್ರೆ ಓನ್ಲಿ ಹೆಚ್ ಬೈ ತ್ರೀ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಅಲ್ಲಿಂದ ಅಪೆಕ್ಸ್ ಗೆ ಬೇಸ್ ಇಂದ ಅಪೆಕ್ಸ್ ಗೆ ಕನ್ಸಿಡರ್ ಮಾಡೋದಾದ್ರೆ ಟೂ ಹೆಚ್ ಬೈ ತ್ರೀ ಅಂತ ತಗೊಂತೀವಿ. ನೆಕ್ಸ್ಟ್ ಟ್ರಾಪೆಜಿಯಂ ಅಂತ ತಗೊಂತೀವಿ. ಟ್ರಾಪೆಜಿಯಂ ಅಲ್ಲಿ ಫಿಗರ್ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿ, ನಿಮ್ಗೆ ಎ ಬಿ ಸಿ ಡಿ ಅಂತ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಸ್ ಇದೆ, ನೆಕ್ಸ್ಟ್ ಇದು ಎ ಅಂತ ತಗೊಂಡಿದ್ದಾನೆ, ಅಂದ್ರೆ ಬ್ರೆಡ್ತ್ ಪ್ಲಸ್ ಟೂ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಅಂತ ತಗೊಂತಾನೆ, ಅಂದ್ರೆ ಬ್ರೆಡ್ತ್ ಪ್ಲಸ್ ಟೂ ಎ ಮೇಲ್ಗಡೆ ಇದ್ದು ಡಿವೈಡೆಡ್ ಬೈ ಬಿ ಪ್ಲಸ್ ಎ ಅಂತ ಕನ್ಸಿಡರ್ ಮಾಡ್ತಾನೆ. ಅದೇ ರೀತಿ ನಿಮ್ಗೆ ಎ ಬಿ ತಗೊಳೋದಾದ್ರೆ ಇದು ಬೇಸಿಕ್ ಆಯ್ತು, ಇದು ಮೇಲ್ಗಡೆ ಇದಕ್ಕೆ ಎ ಬಿ ತಗೊಳೋದಾದ್ರೆ ಎ ಪ್ಲಸ್ ಟೂ ಬಿ ಬೈ ಸ್ವಸ ಎ ಪ್ಲಸ್ ಇದೆ, ಬಿ ಇರೋ ಜಾಗಕ್ಕೆ ಎ ಬರುತ್ತೆ, ಎ ಇರೋ ಜಾಗಕ್ಕೆ ಬಿ ಹೋಗುತ್ತೆ, ಎ ಪ್ಲಸ್ ಟೂ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ.
So a plus 2b divided by a plus b into h by b. This is trapezium. Usually CET ಅಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡಬೇಕು ಅಂತ ಹೇಳಿ ಏನು ಕೇಳ್ತಾನೆ ಅಂದ್ರೆ ಈ ಫಿಗರ್ ಅನ್ನು ಕೊಟ್ಟು ಇದರದ ಸಿಡಿ ಫಾರ್ ಬೇಸ್ ಅಂದ್ರೆ ಕೇಳ್ಬೋದು ಅಥವಾ ಫ್ರಮ್ ಟಾಪ್ ಆಗಿರೋ ಕೇಳ್ಬೋದು. ಸೊ ಏನಾಗುತ್ತೆ ಅಂತಂದ್ರೆ ತುಂಬಾ ಸಲ ನೀವು ಇದನ್ನ ವೈಸ್ ವರ್ಸ ಬರೀತಿರ್ತೀರ. ಸೊ ಹಾಗಾಗಿ ಬೇಸಿಗೆ ಬಿ ಫಸ್ಟ್ ಬರುತ್ತೆ, ಬೇಸ್ ಅಂತ ಬಂದಾಗ ಬಿ ಫಸ್ಟ್ ಇರುತ್ತೆ, ಪ್ಲಸ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಆಗುತ್ತೆ, ಇಂಟು ಬ್ರಾಕೆಟ್ ಹೆಚ್ ಬೈ ಇದೆ. ಅದೇ ಫ್ರಮ್ ಟಾಪ್ ಕನ್ಸಿಡರ್ ಮಾಡಿದ್ರೆ ಎ ಪ್ಲಸ್ ಟು ಬಿ ಆಗುತ್ತೆ, ಸೊ ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಹೆಚ್ ಬೈ ತ್ರೀ ಅಂತ ಆಗುತ್ತೆ. ನೆಕ್ಸ್ಟ್ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ನಿಮಗೆ ಆಫ್ ಕಟ್ ಮಾಡಿದ್ದಾನೆ, ಆಫ್ ಕಟ್ ಮಾಡಿದ್ದಾನೆ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ರೇಡಿಯಸ್ ಫೋರ್ ಆರ್ ಬೈ ತ್ರೀ ಬೈ ಅಂತ ಹೇಳಿ ತಗೊಂಡಾನೆ. ಸೊ ಸೆಂಟರ್ ಆಫ್ ಗ್ರಾವಿಟಿ ಅಥವಾ ಸಿ ಡಿ ಸೆಂಟರ್ ಆಫ್ ಡಿಸ್ಟೆನ್ಸ್ ಫ್ರಮ್ ಎ ಬಿ ಅಂತ ತಗೊಂಡಾದ್ರೆ ಇಲ್ಲೇ ಫೋರ್ ಆರ್ ಬೈ ತ್ರೀ ಬೈ ಅಂತ ತಗೊಂತಾನೆ. ಸಿ ಡಿ ಇಸ್ ನಥಿಂಗ್ ಬಟ್ ಸಿ ಜಿ, ಸೆಂಟರ್ ಆಫ್ ಗ್ರಾವಿಟಿ ಅಂತ ಅನ್ಬೋದು ಅಥವಾ ಸೆಂಟರ್ ಆಫ್ ಡಿಸ್ಟೆನ್ಸ್ ಅಂತ ಹೇಳಿ ಅನ್ಬೋದು. ಸೊ ಇವು ಫೈವ್ ಮೇನ್ ಸಿ ಜಿ ಬರುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಅಂತ ಡಿಸ್ಕಸ್ ಮಾಡಿದ್ರ ಅದ್ರ ಬರುತ್ತೆ. ಸ್ಕ್ವೇರ್, ರೆಕ್ಟಾಂಗಲ್, ಟ್ರಾಂಗಲ್, ಟ್ರಾಪೆಜಿಯಂ, ಸೆಮಿ ಸರ್ಕಲ್. ಸ್ಕ್ವೇರ್ ಬಂದ್ಬಿಟ್ಟು ನಿಮಗೆ ಇದ್ರದ ಫಸ್ಟ್ ಇಲ್ಲಿಂದ ಈ ಪೋರ್ಷನ್ ಕನ್ಸಿಡರ್ ಮಾಡೋದಾದ್ರೆ ಹೆಚ್ ಬೈ ಟು ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎ ಬಿ ಕನ್ಸಿಡರ್ ಮಾಡೋದಾದ್ರೆ ಬಿ ಬೈ ಟು. ಬಿ ಸ್ಟ್ಯಾಂಡ್ಸ್ ಫಾರ್ ಬ್ರೆಡ್, ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹೈಟ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಇಲ್ಲಿ ಕೂಡ ಡಿ ಬೈ ಟು ಇಸ್ ನಥಿಂಗ್ ಬಟ್ ಹೆಚ್ ಬೈ ಟು ಇದ್ದಂಗೆ, ಇದು ಬಿ ಬೈ ಟು ಅಂದ್ರೆ ಬ್ರೆಡ್. ಓಕೆ, ನೆಕ್ಸ್ಟ್ ಟ್ರಯಾಂಗಲ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಬೇಸ್ ಇಂದ್ರ ಸೆಂಟರ್ ಗೆ ಸಿ ಜಿ ಕನ್ಸಿಡರ್ ಮಾಡಿದ್ರೆ ಆಫ್ ಪೋರ್ಷನ್ ಕಟ್ ಆಗಿರುತ್ತೆ. ಆಫ್ ಪೋರ್ಷನ್ ಕಟ್ ಮಾಡಿರೋದನ್ನ ಕನ್ಸಿಡರ್ ಮಾಡೋದಾದ್ರೆ ಅದರದ ವ್ಯಾಲ್ಯೂ ಹೆಚ್ ಬೈ ತ್ರೀ ಅಂತ ಆಗುತ್ತೆ. ಸೊ ಫ್ರಮ್ ಬೇಸ್ ಟು ಅಪೆಕ್ಸ್, ಅಪೆಕ್ಸ್ ಇಂದ ಕನ್ಸಿಡರ್ ಮಾಡೋದಾದ್ರೆ ಟು ಹೆಚ್ ಬೈ ತ್ರೀ ಅಂತ ಆಗುತ್ತೆ. ನೆಕ್ಸ್ಟ್ ಟ್ರಾಪೆಜಿಯಂ ಅಂತ ನೋಡೋದಾದ್ರೆ ಫಸ್ಟ್ ಬೇಸ್ ಅನ್ನ ತಗೊಂತೀನಿ. ಬೇಸ್ ಅನ್ನ ತಗೊಳೋದಾದ್ರೆ ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಬೇಸ್ ಬಿ ಸ್ಟ್ಯಾಂಡ್ ಫಾರ್ ಬೇಸ್, ಬಿ ಪ್ಲಸ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಇಂಟು ಹೆಚ್ ಬೈ ತ್ರೀ. ಅದೇ ರೀತಿ ಟಾಪಿಕ್ ಕನ್ಸಿಡರ್ ಮಾಡೋದಾದ್ರೆ ಎ ಪ್ಲಸ್ ಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಹೆಚ್ ಬೈ ತ್ರೀ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ಫ್ರಮ್ ಎ ಬಿ, ಎ ಬಿ ಇಂದ್ರ ಸಿ ಜಿಗೆ ಸೆಂಟರ್ ಆಫ್ ಗ್ರಾವಿಟಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದ್ರದ್ದು ಏನಿರುತ್ತಪ್ಪ ಅಂತಂದ್ರೆ ಫೋರ್ ಆರ್ ಬೈ ತ್ರೀ ಬೈ ಅಂತ ಇರುತ್ತೆ. ದೀಸ್ ಆರ್ ಸಮ್ ಟೈಪ್ಸ್ ಅಂಡ್ ವಿಚ್ ಯು ಗೋಯಿಂಗ್ ಟು ಫೈಂಡ್ ಔಟ್ ದ ಸಿ ಜಿ. ಸಿ ಜಿಗೆ ಇವೆಲ್ಲ ಫೈಂಡ್ ಔಟ್ ಮಾಡಿದ್ವಿ, ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್, ಟ್ರಾಪೆಜಿಯಂ, ಸೆಮಿ ಸರ್ಕಲ್. ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವನ್ನ ನೆನಪಿಕೊಳ್ಳಬೇಕು ನೀವು. ಇದೇನಿದೆಯಲ್ಲ ಕೇಳಿ, ಸಿ ಜಿ ಫಾರ್ ಬೇಸ್, ಅಪೆಕ್ಸ್, ಇವೆಲ್ಲ ನೆನ್ಪಿಟ್ಕೋಬೇಕು. ಫಿಗರ್ಸ್ ಅನ್ನ ನೆನ್ಪಿಟ್ಕೊಂಡು ಫಿಗರ್ ನ ನೀವು ಕಟ್ ಸೆಕ್ಷನ್ ಮಾಡಕ್ ಕಲಿತೆ ಅಂದ್ರೆ ಈಸಿಯಾಗಿ ನೆನ್ಪು ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಏನಂತ ಬರೀಬಹುದು. ಓಕೆ, ಇದು ಡಿಸ್ಟೆನ್ಸ್ ಹೈಟ್. ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಇದು ಬೇಸ್ ಬೈ ಟು ಅಂತ ಇರುತ್ತೆ, ಇದು ಹೈಟ್ ಬೈ ಟು ಅಂತ ಇರುತ್ತೆ. ಈ ರೀತಿ ಅನಲೈಸ್ ಮಾಡ್ತಾ ಹೋಗ್ಬೋದು.